ನೋಡಿ ಅಂಬುಜ ಅಂದ್ರೆ ಕಮಲ. ಕಮಲ ನೋಡಿದ್ದೀರಾ ನೀವು? ಸರ್ ನಾನು ನೋಡಿದ್ದೀನಿ. ಎಲ್ಲಿ? ಇಲ್ಲೇ. ಕಲೆ ಕೂತ್ಕೋ, ನಾಚ್ಕೋಬೇಡ. ಅಂಬುಜ ಅಂದ್ರೆ ನಿನ್ ಹೆಸರಲ್ಲಮ್ಮ, ತಾವರೆ ಹೂವು ಅಂತ. ಅದು ಕೆರೆ ಕುಂಟೆಗಳಲ್ಲಿ ಹುಟ್ಟುತ್ತೆ, ಅದನ್ನ ನೀವೆಲ್ಲ ನೋಡಿರ್ತೀರಾ. ಆ ಕಮಲದ ಮೊಗ್ಗು ನೆಲ ನೋಡ್ತಾ ಇರುತ್ತೆ. ಹೇಗೆ? ಹೀಗೆ ನೆಲ ನೋಡ್ತಾ ಇರುತ್ತೆ. ಹಾಗೆ ನೆಲ ನೋಡೋದಿಕ್ಕೆ ಒಂದು ಕಾರಣ ಇದೆ. ಆ ದಾರಿಲಿ ನಡ್ಕೊಂಡು ಹೋಗ್ತಾ ಇರೋ ಯಾರನ್ನೋ ನೋಡಿ ನಾಚಿಕೆಯಿಂದ ನೆಲ ನೋಡ್ತಾ ಇರುತ್ತೆ ಅಂತ ಕವಿ ವರ್ಣನೆ ಮಾಡಿದ್ದಾನೆ. ಆ ಹೂವು ನಾಚಿಕೆಯಿಂದ ತಲೆ ತಗ್ಸೋ ಹಾಗೆ ಮಾಡಿ ಹಾದು ಹೋದವ್ರು ಯಾರು ಅಂತೀರಾ? ಸರ್ ನಾನು ಆ ಕಡೆ ಹೋಗಿಲ್ಲ ಸರ್. ಮಾತ್ ಮಾತ್ರ ಚೆನ್ನಾಗಿ ಆಡ್ತೀಯ, ಬರೆಯೋವಾಗ ಬೆಬ್ಬೆ 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 ಅಂತ ಬಾಯಿ ಬಿಟ್ಕೊಂಡು ಕೂತ್ಕೋತೀಯ. ಗಮನ ಇಟ್ಟು ಕೇಳು, ಆ ಹೂವು ನಾಚಿಕೆಯಿಂದ ಯಾಕೆ ತಲೆ ತಗ್ಗಿಸ್ತು ಅಂದ್ರೆ, ಅಂದವಾದ ಜಿಂಕೆ ಕಣ್ಣುಳ್ಳ ಒಬ್ಬ ಹೆಣ್ಣು ಆ ದಾರಿಯಲ್ಲಿ ಹಾದು ಹೋದ್ಲು. ಆ ಹೆಣ್ಣನ್ನ ನೋಡದ ಈ ಹೂವು, ಇದುವರೆಗೂ ನಾನೇ ಸುಂದರವಾಗಿದ್ದೆ, ಆದರೆ ಅರೆರೆರೆರೆರೆರೆ ಆ ಹೆಣ್ಣಿನ ಎರಡೂ ಕಣ್ಣುಗಳು ನನಗಿಂತ ಅತಿ ಸುಂದರವಾಗಿದೆಯಲ್ಲ ಅಂತ ನಾಚಿಕೆಯಿಂದ ಸಂಕಟದಿಂದ ತಲೆ ತಗ್ಸಿದೆ. ಏನು ತಲೆ ತಗ್ಸಿದೆ? ಏನೇ ಹೇಳು ವಿಷಯ ಇರೋ ಮನುಷ್ಯ. ಆ ಅವಮಾನ ತಾಳಲಾರದೆ ಹೂವು ತಲೆ ತಗ್ಸಿದೆ ಎಂದು ಕವಿ ಹೇಳಿದ್ದಾನೆ. ಸರ್ ಅದಲ್ಲ ಸರ್. ಏನು ಹೇಳೋರು ಹೇಳೋ ಹಾಗೆ ಹೇಳಿದ್ರೆ ಕೇಳ್ತೀಯ, ಅದೇ ನಾನು ಹೇಳಿದ್ರೆ ಕೇಳ್ತೀಯ? ಇಲ್ಲ. ಆ ಹೂವು ತಲೆ ತಗ್ಸೋದಕ್ಕೆ ಕಾರಣ ಆ ಹೆಣ್ಣಿನ ಅತಿ ಸುಂದರವಾದ ಕಣ್ಗಳು. ಆ ಎರಡೂ ಕಣ್ಗಳು ನಕ್ಷತ್ರದಂತೆ ಮಿನುಗುತ್ತಾ ಇತ್ತು. ಆ ಕಣ್ಣಿನ ಹೊಳಪು ನೋಡುವವರನ್ನ ಆಕರ್ಷಿಸ್ತಾ ಇತ್ತು. ಏನೂ ಇಲ್ಲ, ಹೋಗ್ ಮಲ್ಕೋ.